ಇದರಿಂದ ಎಲ್ಲ ಏನಾಗಿದೆ ಅಂದರೆ ಎಲ್ಲ ದೊಡ್ಡ ದೊಡ್ಡ ರೌಡಿಗಳು ಅವರು ಇವರೆಲ್ಲ ಇದ್ದಾರೆ. ನಾವು ಒಳ್ಳೆಯ ಇದರಿಂದ ಒಳ್ಳೆ ಕೆಲಸ ಅಂತ ನಾವು ಹೋಗ್ತಾ ಇದ್ದೀವಿ. ಇದನ್ನೇನೋ ಒಂದು ತಡೆದ್ರೆ ಒಳ್ಳೆ ಕೆಲಸ ಅಂತ, ಅದನ್ನು ತಡಿಯೋಕೆ ಹೋದ್ರೆ ಅದರಿಂದ ಯಾರ್ಯಾರು ಇರ್ತಾರೋ ನಮಗೆ ಗೊತ್ತಾಗಲ್ಲ. ನಾವು ಅಂಥವಕ್ಕೆಲ್ಲ ಧಮಕಿಗಳಿಗೆಲ್ಲ ದಿಗಲು ಬೀಳಲ್ಲ, ಜನಗಳಿಗೆ ಅನುಕೂಲ ಆಗೋಂಥ ಕೆಲಸ ಏನಾಯ್ತು ನಾವು ಮಾಡ್ತಾ ಇದ್ದೀವಿ. ನಮ್ಮ ಪಂಚಾಯಿತಿ ಸಿಬ್ಬಂದಿಗಳಾಗಲಿ ನಮ್ಮ ಪಂಚಾಯಿತಿ ಸದಸ್ಯರುಗಳಾಗಲಿ ಯಾರು ಅದ್ರಲ್ಲಿ ದುಡ್ಡು ತಿನ್ನಬೇಕಂತ ಇರೋರು ಯಾರು ಇಲ್ಲ. ಅದು ಬಿಟ್ಟು ಹೊರಗಡೆ ಇನ್ನು ಯಾರ್ಯಾರು ಇದ್ದಾರೋ ನಮಗೆ ಗೊತ್ತಿಲ್ಲ. ನೋಟಿಸ್ ಕೊಟ್ಟು ಅದ್ರ ಮೇಲೆ ಆ್ಯಕ್ಷನ್ ತೊಗೊಳೋದಕ್ಕೆ ನೋಟಿಸ್ ಕೊಟ್ಟಿದ್ದೀವಿ. ಬದ್ಧವಾಗಿ ಏನು ಕೆಲಸ ಬೇಕೋ ಮಾಡ್ತೀವಿ. ನಮಗೆ ದುಡ್ಡು ಅವಶ್ಯಕತೆ ಇಲ್ಲ, ಜನಕ್ಕೆ ಕೆಲಸ ಮಾಡಬೇಕು ಅಷ್ಟೇ ನಮಗಿರೋದು. ಸರ್, ನಾರಾಯಣ ಸ್ವಾಮಿ 20 ವರ್ಷದಲ್ಲಿ ಸಾರ್ವಜನಿಕರ ಬದುಕಲ್ಲಿದ್ದಾನೆ. ಹೋರಾಟನೇ ಆಯಿತು ನಾರಾಯಣ ಸ್ವಾಮಿ ಬದುಕು. ಯಾವುದು ಹೊಂದಿಕೆನೂ ಇಲ್ಲ, ಪಂಚಿಕೆನೂ ಇಲ್ಲ. ನಮ್ಮ 28 ಜನದಲ್ಲಿ ಯಾರಾದರೂ ಒಬ್ಬರು ನಾನು ತಗೊಳ್ತಾ ಇದ್ದೀನಿ ಅಂತ ಮೀಡಿಯಾ ಮುಂದೆ ಒಪ್ಕೊಂಡ್ರೆ ನಾನು ಆವತ್ತೇ ಅವ್ರ ಸ್ಥಾನಕ್ಕಲ್ಲ ನನ್ನ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ. ನಿಜವಾಗಲೂ ಇದನ್ನ ಆದಷ್ಟು ಬೇಗನೆ ಬಗೆಹರಿಸ್ಕೊಡ್ತೀವಿ. ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರ ಹತ್ರ ಮಾತಾಡಿ, ನಮ್ಮ PDO ಹತ್ರ ಮಾತಾಡಿ, ಮೇಲಿನ ಅಧಿಕಾರಿಗಳು ಗಮನ ತಂದು ಆದಷ್ಟು ಬೇಗ ಬಗೆಹರಿಸ್ತೀವಿ. ಅಭಿವೃದ್ಧಿ ಕೆಲಸದಲ್ಲಿ ಪದೇ ಪದೇ ಒತ್ತಿ ಒತ್ತಿ ಹೇಳ್ತೀನಿ, ಪದೇ ಪದೇ ನೀವು ನನ್ನ ಕೇಳ್ತಾ ಇದ್ದೀರಾ. 28 ಜನದಲ್ಲಿ ಅಭಿವೃದ್ಧಿ ಕೆಲಸದಲ್ಲಿ ಯಾವುದೇ ಗೊಂದಲ ಇಲ್ಲ, ಗೊಂದಲ ಇಲ್ಲ. ಅಭಿವೃದ್ಧಿ ಕೆಲಸದಲ್ಲಿ ಯಾವುದೂ ಗೊಂದಲ ಇಲ್ಲ. ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಕೊಡತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾಚಮಾರನಹಳ್ಳಿ ಗ್ರಾಮದ ಸಮೀಪದಲ್ಲಿ ಕೆಲವು ಪ್ರಭಾವಿಗಳು ಸುಮಾರು 2 ಎಕರೆ ಜಾಗದಲ್ಲಿ ಕಸದ ಘಟಕದ ರೀತಿಯಲ್ಲಿ ಜಾಗವನ್ನ ನಿರ್ಮಿಸಿಕೊಂಡು BBMP ವ್ಯಾಪ್ತಿಯ ತ್ಯಾಜ್ಯ ಮತ್ತು ಆಸ್ಪತ್ರೆಯ ತ್ಯಾಜ್ಯಗಳನ್ನ ತಂದು ಕಸದ ಘಟಕದಲ್ಲಿ ಸಂಗ್ರಹಣೆ ಮಾಡುತ್ತಿರುವುದು ಮತ್ತು ಕಸವನ್ನ ಬೇರ್ಪಡಿಸುತ್ತಿರುವುದರಿಂದ ಈಗಾಗಲೇ ಗಬ್ಬು ವಾಸನೆಗೆ ಕಾಚಮಾರನಹಳ್ಳಿ ಗ್ರಾಮ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳ ಜನರು ತತ್ತರಿಸಿ ಹೋಗಿದ್ದಾರೆ. ಜೊತೆಗೆ ಸಾಂಕ್ರಾಮಿಕ ರೋಗ ಹರಡುವ ಸಾಧ್ಯತೆ ಇದ್ದು ಕೂಡಲೇ ಕಸದ ಘಟಕವನ್ನ ತೆರವುಗೊಳಿಸಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಇನ್ನು ಈ ವೇಳೆ ಕೊಡತಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಮಂಜುನಾಥ್ ಹಾಗೂ ಪಂಚಾಯಿತಿ ಸದಸ್ಯ ನಾರಾಯಣ ಸ್ವಾಮಿರವರು ಮಾತನಾಡಿ, ಈಗಾಗಲೇ ಈ ಸಮಸ್ಯೆ ಬಗ್ಗೆ ಸಾರ್ವಜನಿಕರು ಪಂಚಾಯಿತಿಗೆ ದೂರು ಸಹ ನೀಡಿದ್ದು, ಕಸದ ಘಟಕದ ಮಾಲೀಕನಿಗೆ ಮತ್ತು ಶೆಡ್ ಓನರ್ಗೆ ಪಂಚಾಯಿತಿ ವತಿಯಿಂದ ನೋಟಿಸ್ ಕೊಟ್ಟು 7 ದಿನಗಳ ಒಳಗಾಗಿ ಸೂಕ್ತ ದಾಖಲೆಗಳನ್ನು ಪಂಚಾಯಿತಿಗೆ ನೀಡಬೇಕು, ಜೊತೆಗೆ ಸ್ಥಳವನ್ನ ಸ್ವಚ್ಛತೆ ಮಾಡಿಕೊಡಬೇಕು ಎಂದು ನೋಟಿಸ್ನಲ್ಲಿ ತಿಳಿಸಲಾಗಿದೆ ಎಂದು ಹೇಳಿದರು. ಉಪಾಧ್ಯಕ್ಷನಾಗಿ ಈಗ ಏನಾಗ್ತಿತ್ತು ಅಂದರೆ, ಅದೇ ಕಾಚಮಾರನಹಳ್ಳಿ ಗ್ರಾಮಸ್ಥರು ಒಂದು ಅರ್ಜಿ ಕೊಡ್ತಾರೆ ಆವಾಗ 31-5 ಏನಂತ, ಅದು ಸರ್ವೆ ನಂಬರ್ 7 1 ಎಕರೆ 16 ಗುಂಟೆ ಜಾಗದಲ್ಲಿ ಕಸ ಡಬ್ಬಿಂಗ್ ಮಾಡಿಕೊಂಡು ಅದನ್ನು ಬೇರೆ ಕಡೆ ಶಿಫ್ಟ್ ಮಾಡ್ತಾರೆ ಅಂತೇಳಿ ಅರ್ಜಿ ಕೊಡ್ತಾರೆ. ಅರ್ಜಿ ಕೊಟ್ಟಾಗ ನಾವೇನು ಮಾಡ್ತೀವಿ, ಮೊನ್ನೆ ವಾರ್ಡ್ ಸಭೆ ಮಾಡ್ತೀವಿ, ಪ್ರತಿಯೊಂದು ಊರಲ್ಲೂ ನಾವು ವಾರ್ಡ್ ಸಭೆ ಮಾಡಿದಾಗ ಅದು ಜನನೂ ಆ ವಾರ್ಡ್ ಸಭೆನಲ್ಲೂ ಅದೇ ಥರನೇ ಕಂಪ್ಲೇಂಟ್ ಮಾಡ್ತಾರೆ. ಗ್ರಾಮ ಸಭೆನಲ್ಲಿ ಅದೇ ಥರ ಕಂಪ್ಲೇಂಟ್ ಮಾಡಿದಾಗ ನಾವು ಅಲ್ಲಿ ಗ್ರಾಮ ಸಭೆ ಮುಗಿಸ್ಕೊಂಬಂದಿದ್ದ ತಕ್ಷಣವೇ ಅದೇ ಥರನೇ ನೋಟಿಸ್ ಮಾಡಿರ್ತೀವಿ ಅವರಿಗೆ. ಯಾರಿಗೆ ಅವ್ರು ನೋಟಿಸ್ ಮಾಡಿ ಅವ್ರ ಕಡೆಯಿಂದ ಕ್ಲಾರಿಫಿಕೇಷನ್ ಕೇಳಿದ್ದೀವಿ. 7 ದಿನ ಕಾಲಾವಕಾಶ ಕೊಟ್ಟಿದ್ದೀವಿ. 7 ದಿನದಲ್ಲಿ ಅವ್ರಿಗೆ ಕೊಟ್ಟಿಲ್ಲ ಅಂದರೆ ಸೆಕೆಂಡ್ ನೋಟಿಸ್ ಕೊಟ್ಟು ಅವ್ರ ಮೇಲೆ ಕಾನೂನು ರೀತಿ ಕ್ರಮ ತೊಗೊತೀವಿ. ಆಮೇಲೆ ನಾವು ಅಲ್ಲಿ ಸ್ಪಾಟ್ಗಿನ್ನ ಹೋಗಲಿಲ್ಲ, ಹೆಂಗೈತೆ ಅನ್ನೋದು ನಮ್ಗೆ ಇನ್ನೂ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಹೋಗಿ ನೋಡ್ತೀವಿ, ನೋಡ್ಬಿಟ್ಟು ಏನಾರ ಆ ಥರ ಏನಾರ ಜರೂರಾಗಿ ಏನಾರ ಅವ್ರ ಮೇಲೆ ಆ್ಯಕ್ಷನ್ ತೊಗೊಬೇಕಂದ್ರೆ ನೋಟಿಸ್ ಇಲ್ದಿರೇ ಒಂದು ನೋಟಿಸಲ್ಲಿ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ತೊಗೊತ ಇದ್ದೀವಿ. ಈಗ ಇಲ್ಲಿ ಇದರಿಂದ ಎಲ್ಲ ಏನಾಗಿದೆ ಅಂದರೆ ಎಲ್ಲ ದೊಡ್ಡ ದೊಡ್ಡ ರೌಡಿಗಳು ಅವರು ಇವರೆಲ್ಲ ಇದ್ದಾರೆ. ಯಾವುದೇ ಒಂದು ಈಗ ನಾವು ಇದರಿಂದ ಒಳ್ಳೆ ಕೆಲಸ ಅಂತ ನಾವು ಹೋಗ್ತಾ ಇದ್ದೀವಿ. ಇದನ್ನೇನೋ ಒಂದು ತಡೆದ್ರೆ ಒಳ್ಳೆ ಕೆಲಸ ಅಂತ, ಅದನ್ನು ತಡಿಯೋಕೆ ಹೋದ್ರೆ ಅದರಿಂದ ಯಾರ್ಯಾರು ಇರ್ತಾರೋ ನಮಗೆ ಗೊತ್ತಾಗಲ್ಲ. ಈಗ ರಾತ್ರಿ ನಮ್ಮ ವಾಟರ್ಮ್ಯಾನ್ಗಳು ಪಾಪ ವಾಟರ್ಮ್ಯಾನ್ ಮುಳ್ಳೂರಲ್ಲಿ ಒಂದು ಗಾಡಿ ಸೀಸ್ ಮಾಡ್ತಾನೆ. ಆ ಗಾಡಿ ಸೀಸ್ ಮಾಡಿದ್ರೆ ಬೆಳಗ್ಗೆ ಗಂಟ ಅವ್ನ ಪ್ರೆಜರು ಫೋನುಗಳು ಅವನ ಮೇಲೇ ಹೇಳ್ತಾರೆ, ಅದರಲ್ಲಿ 5 ಲಕ್ಷ ದುಡ್ಡಿತ್ತು, ನಿನ್ನ ಗಾಡಿ ಹಿಡಿದಿದ್ದೆ ಅಂದರೆ ಅದು ದುಡ್ಡು ಹೋದ್ರೆ ನಿಂದೆ ಜವಾಬ್ದಾರಿ. ಸುಮ್ಮನೆ 5 ಲಕ್ಷ ದುಡ್ಡಿತ್ತು, ಆಮೇಲೆ ಅದರಲ್ಲಿ ಏನಾರು ಹೆಚ್ಚು ಕಮ್ಮಿ ಅದ್ರಲ್ಲಿ ನೀವೇ ಜವಾಬ್ದಾರಿ ಅಂತ ಎಲ್ಲ ಧಮಕಿಗಳೆಲ್ಲ ಬರ್ತೈತೆ. ನಾವು ಅಂಥವಕ್ಕೆಲ್ಲ ಧಮಕಿಗಳಿಗೆಲ್ಲ ಬೇಗ ದಿಗಲು ಬೀಳಲ್ಲ, ಜನಗಳಿಗೆ ಅನುಕೂಲ ಆಗೋಂಥ ಕೆಲಸ ಏನಾಯ್ತು ನಾವು ಮಾಡ್ತಾ ಇದ್ದೀವಿ. ಅದೇ ಥರನೇ ಈಗ ನಾವು ಈಗ ಇದ್ರದ್ದು ಏನು ನಮಗಿನ್ನೂ ಒಂದು ಇದೇ ಥರನೇ ಇನ್ನೊಂದು ನಮಗೆ ಕೆರೆ ವಿಚಾರದಲ್ಲಿ ಮುಳ್ಳೂರು ಕೆರೆ ವಿಚಾರದಲ್ಲಿ ಒಂದು PGಗಳದ್ದು ಬಗ್ಗೆ ಒಂದು ಕಂಪ್ಲೇಂಟ್ ಬಂದೈತೆ. ಇಲ್ಲಿಂದ ಅವರು ಇದಕ್ಕೂ ಕೊಟ್ಟಿದ್ದಾರೆ, ಏನೋ ಉಪಮುಖ್ಯಮಂತ್ರಿಗಳಿಗೂ ಕೊಟ್ಟಿದ್ದಾರೆ. ಅಲ್ಲಿಂದ ನಮ್ಗೆ ಲೆಟ್ರ್ ಬಂದಿದೆ. ಅದಾದಮೇಲೆ ನಾವು ಮೊನ್ನೆ ಮೀಟಿಂಗಲ್ಲಿ ಪ್ರಸ್ತಾಪ ಮಾಡಿ ಎಲ್ರಿಗೂ ನೋಟಿಸ್ ಕೊಟ್ಟು ಅದನ್ನು ಯಾವ ಥರ ಮೇಂಟೈನ್ ಮಾಡ್ತಾ ಇದ್ದಾರೆ ಅಂತ ಅದ್ರ ಬಗ್ಗೆ ಒಂದು ಸ್ವಲ್ಪ ಡಾಕ್ಯುಮೆಂಟ್ ಕೇಳಿದ್ವಿ. ಏನು ಸೆಪ್ಟಿಕ್ ಟ್ಯಾಂಕ್ ಯಾವ ಥರ ಮಾಡಿಕೊಂಡು ಯಾವ ಥರ ನೀರು ಹೊರಗಡೆ ಬಿಡ್ತಾ ಇದ್ದೀರಂತ ನೋಡೋಣ. ಎಲ್ಲ ಅವ್ರಿಗೆಲ್ಲ ಒಂದು 3 ಡೇಸ್ ಟೈಮ್ ಕೊಟ್ಟಿದ್ದೀವಿ ನಾವು.
ಅವ್ರಿಗೇನು 7 ದಿನ ಟೈಮ್ ಕೊಟ್ಟಿಲ್ಲ, ಈ 3 ದಿನ ಟೈಮ್ ಕೊಟ್ಟಿದ್ದೀವಿ. ಆ 3 ದಿನದಲ್ಲಿ ಏನೇನು ಡಾಕ್ಯುಮೆಂಟ್ ಕೊಡ್ತಾರೋ ನೋಡಿಕೊಂಡು ಅದ್ರ ಬಗ್ಗೆ ಕ್ರಮ. ಈಗ ಇಲ್ಲಿ ಸರ್, ಈಗ ಇದೇ ಥರನೇ ನಮಗೆ ಏನಂದರೆ ಸರ್, ನಾವು ಎಲ್ಲನ ಒಂದು ಸಮಸ್ಯೆ ಐತೆ ಅಂದಾಗ, ಈಗ ನಿಮಗೆ ಏನೋ ಗಮನಕ್ಕೆ ಬಂತು, ಗ್ರಾಮಸ್ಥರುಗಳೇನೋ ಕಂಪ್ಲೇಂಟ್ ಮಾಡಿದ್ರು ಬಂದ್ವಿ ಥರ ಐತೆ ಅಂತ ನೀವು ಹೇಳ್ತಾ ಇದ್ದೀರಾ, ಅದ್ರ ಬಗ್ಗೆ ಏನು ಮಾಡಬೇಕು ಅಂತ ನಾವು ಇವಾಗ ಆ್ಯಕ್ಷನ್ ತೊಗೊಬೋದು. ಈಗ ಎಲ್ಲ ಕಡೆಯೂ ಎಲ್ಲೆಲ್ಲಿ ಏನೇನು ಪ್ರಾಬ್ಲಮ್ ಐತೆ ಅಂತ ನಮಗೆ ಗೊತ್ತಿಲ್ಲ. ಯಾರೋ ಒಂದು ಅರ್ಜಿ ಕೊಟ್ಟರು, ಈಗ ಅರ್ಜಿ ಕೊಟ್ಟಿದ ತಕ್ಷಣ ನಾವು ಇಮ್ಡಿಯೇಟ್ ಆ್ಯಕ್ಷನ್ ತೊಗೊಂಡಿದ್ದೀವಿ, ನೋಟಿಸ್ ಕೊಟ್ಟು ಅದ್ರ ಮೇಲೆ ಆ್ಯಕ್ಷನ್ ತೊಗೊಳೋದಕ್ಕೆ ನೋಟಿಸ್ ಕೊಟ್ಟಿದ್ದೀವಿ. ಅವ್ರಿಗೆ ಇನ್ನೊಂದು ನೋಟಿಸ್ ಕೊಟ್ಟು ಅದ್ರ ಬಗ್ಗೆ ಯಾರು ನಮ್ಮ ಗಮನಕ್ಕೆ ತೊಗೊಂಬಂದಿಲ್ಲ. ಯಾಕಂದ್ರೆ ಅದು ಗುಂಜೂರು ಕಾಶ್ಮೀರಲ್ಲಿ ನಮ್ಮ ಪಂಚಾಯತಿಗೆ ಅದಕ್ಕೆ ಬಾರ್ಡ್ರಲ್ಲಿದೆ. ಬಾರ್ಡ್ರಲ್ಲಿರೋದ್ರಿಂದ ಏನಾಗೈತೆ ಅಂದರೆ, ಇದು ನೈಟ್ಗೆ ನಡೀತಾ ಇರೋದು, ಡೇ ಅಂತೂ ನಡೀತಾ ಇರೋ ವ್ಯವಹಾರನೇ ಇಲ್ಲ. ಆಮೇಲೆ ಯಾವುದೋ ಒಂದು ತೋಪುಗಳಲ್ಲಿ ಒಳಗಡೆ ಮಾಡ್ತಾ ಇರೋವಂಥದ್ದು, ಊರೊಳಗಡೆನೋ ಇಲ್ಲ ಊರಾಚೆ ಜನಕ್ಕೆ ಕಣ್ಣು ಕಾಣಿಸೋಂಥದ್ದಿದ್ರೆ ಪ್ರತಿಯೊಬ್ಬರು ನೋಡ್ತಾರೆ, ಇದು ಜನಕ್ಕೆ ಕಣ್ಣು ಕಾಣಿಸಿರುವಂಥ ಜಾಗಗಳಲ್ಲಿ ಮಾಡ್ತಾ ಇದ್ದಾರೆ. ಅದರಿಂದ ಹೌದು ಎಲ್ಲ ನಮ್ಮ ಅಂದರೆ ನೈಟ್ ಹೊತ್ತು ಓಡಾಡ್ತಾ ಇದೆ, ಡೇ ಹೊತ್ತು ಓಡಾಡೋಂಗಿದೆ. ನಾವು ಇಮ್ಡಿಯೇಟ್ ಆ್ಯಕ್ಷನ್ ತೊಗೊಳ್ತಾ ಇದ್ದೀವಿ. ನೈಟ್ ಓಡಾಡ್ತಾ ಇರೋದ್ರಿಂದ ಯಾರಿಗೂ ಗಮನಕ್ಕೆ ಬರ್ತಾ ಇಲ್ಲ. ನೆನ್ನೆ ಗಮನಕ್ಕೆ ನಮಗೂ ಒಂದು ಗಾಡಿ ಹಿಡಿದಿರೋದ್ರಿಂದ ನಮ್ಮ ಗಮನಕ್ಕೆ ಬಂದೈತೆ. ಅದನ್ನು ಏನು ಮಾಡಬೇಕಂತ ಹೇಳ್ಬಿಟ್ಟು ನಮ್ಮ ಪಿ ಡಿ ಒ ಸಾಹೇಬರಿಲ್ಲ, ಅವ್ರು ನಾಳೆ ಬಂದಿದ ತಕ್ಷಣ ಅದ್ರ ಮೇಲೆ ಒಂದು FIR ಮಾಡಿಸಿ ಏನೋ ಒಂದು ಮಾಡೋದಕ್ಕೆ. ಇಲ್ಲ ಇಲ್ಲ, ಯಾವುದೇ ಥರ ಯಾವ ನಮಗೆ ಇವತ್ತು ಗಮನಕ್ಕೆ ಬಂದಿದೆ ಸರ್. ಯಾವತ್ತು ಅಂದರೆ ಅದು 31ನೇ ತಾರೀಕು 5ನೇ ತಿಂಗಳಲ್ಲಿ ಗಮನಕ್ಕೆ ಬಂದಿರೋದು. ನಾವು ಅದು ಬಂದಿದ ತಕ್ಷಣ ಏನೇನು ಡಾಕ್ಯುಮೆಂಟ್ ತೊಗೊಂಡು ನಡೆಸ್ತಾ ಇದೆಯಪ್ಪ ಅಂತ ಹೇಳ್ಬಿಟ್ಟು ನೋಟಿಸ್ ಕೊಟ್ಟಿದ್ದೀವಿ. ಅದನ್ನು ಅವನೇನು ಡಾಕ್ಯುಮೆಂಟ್ ತೊಗೊಂಬತ್ತಾನೋ ಅದ್ರ ಮೇಲೆ ನಮಗೆ ಗೊತ್ತಾಗುತ್ತೆ ಏನು ಮಾಡ್ತಾವನಂತ. ಇಲ್ಲ ಇಲ್ಲ, ಆ ಥರ ಯಾವುದಿಲ್ಲ. ನಮ್ಮ ಪಂಚಾಯತಿನಲ್ಲಿ ಯಾರಿಗೂ ದುಡ್ಡು ಸಿಗ್ತಾ ಇಲ್ಲ, ಯಾರೂ ಅದ್ರ ಬಗ್ಗೆ ಹೋಗೋರಲ್ಲ. ಅಂಥದ್ರಲ್ಲಿ ನಮ್ಮ ಪಂಚಾಯತಿ ಸಿಬ್ಬಂದಿಗಳಾಗಲಿ ನಮ್ಮ ಪಂಚಾಯತಿ ಸದಸ್ಯರುಗಳಾಗಲಿ ಯಾರು ಅದ್ರಲ್ಲಿ ದುಡ್ಡು ತಿನ್ನಬೇಕಂತ ಇರೋರು ಯಾರು ಇಲ್ಲ. ಅದು ಬಿಟ್ಟು ಹೊರಗಡೆ ಇನ್ಯಾರ್ಯಾರು ಇದ್ದಾರೋ ನಮಗೆ ಗೊತ್ತಿಲ್ಲ, ನೋಡೋಣ ಅದ್ರ ಬಗ್ಗೆ. ಈಗ ಏನಂದ್ರೆ ಅದನ್ನು ಇಲ್ಲ, ಆಸ್ತಿ ತೆರಿಗೆನು ನಾವು ರೆವಿನ್ಯೂ ಲ್ಯಾಂಡಲ್ಲಿ ಇರೋದ್ರಿಂದ ನಾವು ಆಸ್ತಿ ತೆರಿಗೆ ಕಟ್ಸ್ಕೊಳಕ್ ಬರಲ್ಲ. ಕನ್ವರ್ಷನ್ ಆಗಿ ಅದಿದ್ರೆ ನಾವು ಇದು ಕಟ್ಸ್ಕೊಂಡು. ಸರ್ ನೀವು ಇವತ್ತು ಈಗ ಅಲ್ಲ, ಈಗ ನೀವು ಇವತ್ತು ನಮ್ಮ ಗಮನಕ್ಕೆ ತಗೊಂಬಂದಿದ್ದೀರಿ ಸರ್. ಆದ್ರೆ ಬಾಂಗ್ಲಾದೇಶದವರು ಏನು ಅಂತ ಹೇಳ್ಬಿಟ್ಟು ನಾವು ಇವತ್ತು ಸಾಯಂಕಾಲನೇ ಹೋಗ್ತೇವೆ. ನಾವು ಗ್ರಾಮ ಪಂಚಾಯತಿನಿಂದ ನಮ್ಮ ಸದಸ್ಯರುಗಳೆಲ್ಲ ಸೇರಿ ನಾವು ಒಂದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿಕೊಂಡು ಏನು ಮಾಡಬೇಕು ಅನ್ನೋದನ್ನು ನೋಡಿಕೊಂಡು ಇಮ್ಡಿಯೇಟ್ ನಾವು ಪೊಲೀಸ್ ಗಮನಕ್ಕೆ ತೊಗೊಂಬಂದು ಅವ್ರ ಮೇಲೆ ಏನು ಆ್ಯಕ್ಷನ್ ತೊಗೊಬೇಕು ತೊಗೊತೀವಿ. ಇಲ್ಲ ಇಲ್ಲ, ಯಾವ್ದಾನ ಆ ಥರದ್ದಿತ್ತು ಅಂದರೆ ನಾನು ಇವತ್ತು ರಿಸೈನ್ ಕೊಡ್ತೇನೆ. ಸಾಕ್ಷಿ ಸಮೇತ ಯಾವ್ದಾನು ಇದು ಮಾಡೋದಂದ್ರೆ ನಾನು ಈ ಸ್ಥಾನದಲ್ಲಿ ಕುತ್ಕೊಳಕ್ಕೆ ಹೋಗ್ತೇನೆ ಇಲ್ಲ. ನಾನು ಇವತ್ತೇ ರಿಸೈನ್ ಕೊಟ್ಟು ನಾನು ಮನೆಗೆ ಹೋಗ್ತೀನಿ. ಈಗ ನೀವು ಹೇಳಿದ್ರಲ್ಲ ಆ ಬೋರ್ಡ್ಗಳ ವಿಚಾರದಲ್ಲಿ ಫಸ್ಟ್ ದಿನ ನನ್ನ ತೆಗಿ ಇರೇ ಪ್ರತಿ ಆವತ್ತು ಫಸ್ಟ್ ದಿನ ನನ್ನ ಕೈ ಇಟ್ಟಲ್ಲಿ ನಾನು ನನಗೆ ಬಂದಿದ್ದ ಆಫರಲ್ಲಿ ನಾನು ಕಾಸೆ ಬೀಳಂಗಿದ್ದಿದ್ರೆ ಆ ರೋಡ್ ಬೋರ್ಡ್ ಅದೆಲ್ಲ ಬಾಯಿ ಬಿಟ್ಟು ಹೇಳೋದು ಬಿಟ್ಟ ಬೇಡ. ಆ ಒಟ್ಟಿನಲ್ಲಿ ಆಫರ್ ಕೊಟ್ಟರು, ನಾನು ಆಫರ್ ಬಗ್ಗಂಗಿದ್ದಿದ್ರೆ ಆ ರೋಡ್ ಕ್ಲಿಯರ್ ಆಗ್ತಾ ಇರಲಿಲ್ಲ. ನಾವು ಕಾನೂನು ಬಿಟ್ಟು ಏನೂ ಮಾಡಲ್ಲ, ಕಾನೂನು ಬದ್ಧವಾಗಿ ಏನು ಕೆಲಸ ಬೇಕೋ ಮಾಡ್ತೀವಿ. ನಮಗೆ ದುಡ್ಡು ಅವಶ್ಯಕತೆ ಇಲ್ಲ, ಜನಕ್ಕೆ ಕೆಲಸ ಮಾಡ್ಬೇಕು ಅಷ್ಟೇ ನಮ್ಗಿರೋದು. ಅಂದ್ರೆ ಸ್ಟೇ ಕೊಡಕ್ ಬರಲ್ಲ ಸರ್. ಇಲ್ಲ, ನಮ್ಮ ಪಂಚಾಯತಿಯಿಂದ 12ನೇ ತಾರೀಕು ನಾವು ಗುಂಜೂರಿಂದ ಹೆಗ್ಗಂಡಳ್ಳಿ ಗಂಟ ನಾವು ಇದು ಮಾಡಬೇಕಾದಾಗ ತಾತ್ಕಾಲಿಕವಾಗಿ 12ನೇ ತಾರೀಕು ಒಂದು ಡೇಟ್ ಕೊಟ್ಟಿರ್ತಾರೆ. ಆ ಡೇಟ್ ಗಂಟ ಏನೂ ಮಾಡೋಂಗಿಲ್ಲ ಅಂತ ಕೋರ್ಟ್ ಡೈರೆಕ್ಷನ್ ಕೊಟ್ಟಿರ್ತಾರೆ. ಆಮೇಲೆ ನಮ್ಮ ಪಂಚಾಯತಿನಿಂದ ನಾವು ಅಬ್ಜೆಕ್ಷನ್ನು ಮಾಡಿರ್ತೀವಿ. ನಮ್ಮಲ್ಲಿ ಯಾವುದು ಲೈಸೆನ್ಸು ಕೊಟ್ಟಿಲ್ಲ, ಆಮೇಲೆ ಏನೇ ತೊಗೊಂಡಿದ್ದು ಫೋರ್ಜರಿ ಅಂತಲೇ ಮೆನ್ಷನ್ ಮಾಡಿ ನಾವು ಪಂಚಾಯತಿಯಿಂದ ಕೊಟ್ಟಿದ್ದೀವಿ. ಅದು ಡೇಟ್ ರೀಚ್ ಆಗಿಲ್ಲ, ಡೇಟ್ ರೀಚ್ ಆಗೋದಕ್ಕೆ ಏನು ಹಾಕಿದ್ದೀವಿ ನಾವು, ಯಾಕಂದರೆ ಇದು ತುರ್ತು ಇರೋದ್ರಿಂದ ನಮಗೆ ಜಲ್ದಿ ಮುಗಿಸ್ಬೇಕು ಈ ಕೇಸ್ ಅನ್ನೋದು ಕಾರಣಕ್ಕಾಗಿ ಏನು ಫೋಮ್ ಮಾಡಿದ್ದೀವಿ. ಅಧಿಕಾರಿಗಳು ನಿಮ್ಮಲ್ಲಿ ಒಂದಾಣಿಕೆ ಕಡಿಮೆ ಕಾಣಿಸ್ತದೆ ಸರ್, ಇಲ್ಲಂದ್ರೆ ಇಷ್ಟೆಲ್ಲ ಅಕ್ರಮಗಳು ನಡೆಯೋದಕ್ಕೆ ಸಾಧ್ಯವೇ ಇಲ್ಲ ಅಧಿಕಾರಿಗಳದ್ದು ಸರ್. ಏನಾಗ್ತೈತೆ ಅಂದರೆ ಈಗ
ಕೆಲವೊಂದು ವಿಚಾರಗಳಲ್ಲಿ ಅವರೂ ಅಸಹಾಯಕರಾಗಿದ್ದಾರೆ, ಸಹಾಯಕರಾಗಿಲ್ಲ ಅಸಹಾಯಕರಾಗಿದ್ದಾರೆ. ಕೆಲವೊಂದು ವಿಚಾರಗಳಲ್ಲಿ ಏನೂ ಮಾಡೋಕ್ಕಾಗಲ್ಲ. ಅವ್ರಿಗೂ ಎಲ್ಲೆಲ್ಲಿಂದ ಏನೇನು ಪ್ರೆಜರ್ ಐತೋ ನಮಗಂತೂ ಗೊತ್ತಿಲ್ಲ. ನಾವು ಅವ್ರನ್ನ ಬಿಡಲ್ಲ. ಅವ್ರು ಏನೇ ಅಸಹಾಯಕರಾಗಿದ್ರು ನಾವು ಜನಗಳು ಮಾಡೋ ಕೆಲಸಕ್ಕೆ ಕರ್ಕೊಂಡಾಗ ಅವ್ರ ಕೈಲಿ ಕೆಲಸ ಮಾಡಿಸ್ತೀವಿ. ಆಮೇಲೆ ಸರ್, ಎಲ್ಲಂದ್ರಲ್ಲಿ ಪಿ ಜಿಗಳಲ್ಲಿ ನೇರವಾಗಿ ಅಲ್ಲಿ ಒಳಚರಂಡಿ ವ್ಯವಸ್ಥೆ ಇದ್ದೀರಾ, ಚರಂಡಿಗೆ ನೇರವಾಗಿ ನೀರನ್ನು ಬಿಡ್ತಾರೆ ಸರ್? ಅದನ್ನೇ ಈಗ ನಾವು ಅದಕ್ಕಾಗಿನೇ ಈಗ ಮೊನ್ನೆ ನಾವು ಅಧ್ಯಕ್ಷರಿಗೆ ನೋಟಿಸ್ ಮಾಡಿದ್ದಾರೆ. ಯಾವತ್ತು ಒಂದು ಮೊನ್ನೆ ಒಂದು 3 ದಿನದಿಂದ ನೋಟಿಸ್ ಮಾಡವ್ರೆ ಇಲ್ಲಿ. ಆ ನೋಟಿಸ್ಗಳು ಕೊಟ್ಟಿರೋದು ಕೂಡ ಟ್ವೀಟ್ ಮಾಡಿರೋದು ಐತೆ, ಎಷ್ಟು ಜನಕ್ಕೆ ಕೊಟ್ಟಿದ್ದೀರ ಅಂತ ನೋಟಿಸ್ ಮಾಡಿದ್ದಾರೆ. 3 ಡೇಸಲ್ಲಿ ನೀವು ಯಾವ ಥರ ಅಲ್ಲಿ ಮೇಂಟೈನ್ ಮಾಡ್ತಾ ಇದ್ದೀರಿ, ನಮ್ಗೆ ರಿಪೋರ್ಟ್ ಸಮೇತ ಬೇಕು ಅಂತ ಕೇಳಿದ್ದೀವಿ. ಅದನ್ನು ತೊಗೊಂಡು ಇದು ಮಾಡ್ತಾ ಇದ್ದೀವಿ. 10:17 ಅಲ್ಲಿ ವಾಲೇಪುರಕ್ಕೆ ಬಿಟ್ಬಿಟ್ರಿ ಅದನ್ನು. ಅದೇ ಸದಸ್ಯರು ಹೇಳಿದ್ದಾರೆ, ಅದು ಅದು ಗೊಂದಲ ನೀವು ಅದನ್ನು ಅವ್ರನ್ನೇ ಕೇಳಬೇಕು. ನಾವು ಅವತ್ತಿಂದನೂ ಗೊಂದಲದಲ್ಲಿ ಇದ್ದೀವಿ. ನಾವು 10:30 ಯಾವುದು 17:30 ಯಾವುದು ಅಂತ ಯಾವತ್ತನೋ ಒಂದಿನ ನಿಮ್ಮನ್ನು ಕರೀತಾರೆ ಅವರು. ಇದೇ ಥರ ಯಾವುದನ್ನು ನಿಮಗೂ ಅವರು ನಿಮ್ಮನ್ನು ಯಾವುದನ್ನ ಬೈಟ್ ಮಾಡಬೇಕಾದ್ರೆ ನೀವು ಕೇಳಿ, ಏನು ಸರ್ ಅದು 17:30 10:30 ಅಂತ ಒಂದ್ಸತಿ ಕೇಳಿರಿ. ಅದ್ರ ಬಗ್ಗೆ ಏನನ್ನ ಕ್ಲಾರಿಫಿಕೇಶನ್ ಸಿಕ್ಕಿದ್ರೆ ನಮಗೂ ಕೊಡ್ರಿ, ನಮಗೂ ಖುಷಿ ಆಗ್ತೈತೆ. ನಾವು ಗೊಂದಲದಲ್ಲಿದ್ದೀವಿ, ಅವತ್ತಿನಿಂದ ತಲೆನಲ್ಲಿ ಉಳ ಬಿಟ್ಕೊಂಡಿದ್ದೀವಿ. ಯಾವುದಪ್ಪ 17:30 ಅಂತ ಅಲ್ಲ, ನಿಮಗೂ ಗೊತ್ತಿದ್ದಂಗೆ ನಾರಾಯಣ ಸ್ವಾಮಿ 20 ವರ್ಷದಲ್ಲಿ ಸಾರ್ವಜನಿಕರ ಬದುಕಲ್ಲಿದ್ದಾನೆ. ಹೋರಾಟನೇ ಆಯಿತು ನಾರಾಯಣ ಸ್ವಾಮಿ ಬದುಕು, ಯಾವುದು ಒಂದ್ಕೇನೂ ಇಲ್ಲ ಪಂತಿಕೆನೂ ಇಲ್ಲ. ಈ ವಿಚಾರ ನಮ್ಮ ಗಮನಿಗೆ ಇಲ್ಲ, ಯಾರು ಮಾಡ್ತಿದ್ದಾರೆ ನಿಜವಾಗ್ಲೂ. ನಾನು 3 ಸಲ ಮೆಂಬರ್ ಆಗಿ ನನಗೆ ಬೆಳಗ್ಗೆ ನೋಡಿದ ಮೇಲೆ ಶೇಮ್ ಆಯಿತು ನನಗೂ. 15 ವರ್ಷದಿಂದ ನಮ್ಮ ಗಮನಕ್ಕಿಲ್ಲ ಅಲ್ಲಪ್ಪ ಇದು ಅಂತ. ಯಾರು ಏನು ನಡೀತಾ ಇದೆಯೋ ಗೊತ್ತಿಲ್ಲ. ಬೆಳಗ್ಗೆ ವಾರ್ಡ್ ಸಭೆಯಲ್ಲಿ ಸಾರ್ವಜನಿಕರಿಂದ ದೂರು ಬಂದ ಮೇಲೆ ಅದು ಏನಪ್ಪ ಅಂತೇಳಿ ಪರಿಶೀಲನೆ ಮಾಡಿ ಆ ಮಾಲೀಕನ ಕರ್ಕೊಂಬಂದು ನೋಟಿಸ್ ಕೊಟ್ವಿ. ನೋಟಿಸ್ ಕೊಟ್ಟಮೇಲೆ ರಾತ್ರಿ ಏನು ಮಾಡಿದ್ದಾರೆ, 3 ಲಾರಿ ಲೋಕಲಲ್ಲಿ ಅನ್ಲೋಡ್ ಮಾಡೋದಕ್ಕೆ ಲಾರಿ ಬಂದಿದ್ದಾರೆ. ಹುಡುಗರು ಪಾಪ ನಮ್ಮ ಸ್ವಚ್ಛತಾಗಾರರು ಹುಡುಗರು, ಅವರು ಲಾರಿ ಹಿಡ್ದಿದ್ದಾರೆ. 2 ಲಾರಿ ಪಾಸ್ ಆಗಿದೆ, 1 ಲಾರಿ ಹಿಡ್ಕೊಂಡಿದ್ದಾರೆ, ಡ್ರೈವರ್ ಹಿಡ್ಕೊಂಡು ಓಡೋಗಿದ್ದಾನೆ. ಆಮೇಲೆ ಅದನ್ನು ಎಲ್ಲಿಂದ ಬಂದಿದೆ ಅಂತ ಹೋದರೆ ಆವತ್ತು ಬೆಳಗ್ಗೆ ಕಾಣ್ತು ಆ ಕರ್ಮಕಾಂಡ. ಅದಕ್ಕೆ ನಾವು ನಮ್ಮ ಅಧಿಕಾರಿಗಳಿಗೆ ಡೈರೆಕ್ಷನ್ ಕೊಟ್ಟಿದ್ದೀವಿ. ಅದೇನು ನಮ್ಮ ವ್ಯಾಪ್ತಿಗೆ ಬರಲ್ಲ, BBMP ವ್ಯಾಪ್ತಿ ಅಂತಾರೆ. ಆದರೂ ನಾವು ಅಧ್ಯಕ್ಷರು ಉಪಾಧ್ಯಕ್ಷರು ನಮ್ಮ ಅಧಿಕಾರಿಗಳ ಹತ್ರ ನಾವು ಚರ್ಚೆ ಮಾಡಿ ಏನಾದರೂ ಆಗಲಿ BBMP ವ್ಯಾಪ್ತಿಲಿದ್ದರೂ ಅದು ನಮ್ಮ ಜನಗಳಿಗೆ ತೊಂದರೆ ಆಗ್ತಾ ಇದೆ. ನಮ್ಮ ಇವ್ರಿಗೆ ಸೊಳ್ಳೆ ಕಾಟ, ಮಲೇರಿಯಾ ಅದು ಇದು ಹಾಳು ಮುಳ್ಳು ಬರ್ತಾ ಇದೆ ಅಂತೇಳಿ ಕ್ರಮ ಕೈಗೊಳ್ತಾ ಇದ್ದೀವಿ. ಇನ್ನೂ ಹೆಚ್ಚಿನ ರೀತಿ ತುರ್ತಾಗಿ ಕ್ರಮ ಕೈಗೊಳ್ಳಿ. ಇಲ್ಲ ಯಾವುದೇ ಯಾವುದೇ ಅದೇ ನಮ್ಮ ನಾವು ಬೆಳಗ್ಗೆಯಿಂದ ಅದೇ ಆಶ್ಚರ್ಯ ಆಗಿರೋದು. ನಮ್ಮ ದಾರಿನೇ ಬೆಳೆಸ್ತಾ ಇದ್ದಾರೆ, ಆದರೆ ಯಾವ ಟೈಮಲ್ಲಿ ರಾತ್ರಿ ಎಲ್ಲ ಕಾವಲು ಇರೋಕ್ಕಾಗುತ್ತಾ? ನಾವಾದರೂ ಇರೋಕ್ಕಾಗ್ತದೆ, ನೀವಾದ 1 ದಿವಸ 2 ದಿವಸ ಇರ್ಬೋದು, ವರ್ಷ ಪೂರ್ತಿ ಯಾರು ಇರೋಕ್ಕಾಗ್ತದೆ? ಅಲ್ಲಿ ಹೋಗಿ ನೋಡಿದ ಮೇಲೆ ಗೊತ್ತಾಯ್ತು ಏನಪ್ಪ ಇಷ್ಟೊಂದು ಕರ್ಮಕಾಂಡ ಅಂತೇಳಿ. ಖಂಡಿತ ಜಾಸ್ತಿ ಹೆಚ್ಚಿನದು ಹಾಸ್ಪಿಟಲ್ ಕಸನೇ ಐತೆ ಅಲ್ಲಿ ನಾವು ನೋಡ್ದಂಗೆ. ನಿಜವಾಗ್ಲೂ ಇದನ್ನ ಆದಷ್ಟು ಬೇಗನೆ ಬಗೆಹರಿಸ್ಕೊಡ್ತೀವಿ. ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರ ಹತ್ರ ಮಾತಾಡಿ, ನಮ್ಮ PDO ಹತ್ರ ಮಾತಾಡಿ, ಮೇಲಿನ ಅಧಿಕಾರಿಗಳು ಗಮನ ತಂದು ಆದಷ್ಟು ಬೇಗ ಬಗೆಹರಿಸ್ತೀವಿ. ಈಗ ಇಷ್ಟು ದಿವಸದಿಂದ ಅದು ಸ್ಮೆಲ್ ಇರಲಿಲ್ಲ, ಹಾಗೆ ಜನ ಅದು ಅಲ್ಲಿ ನೋಡಿರ್ಬೇಕು. ನೀವು ಹೋಗಿದ್ರ ಅಲ್ಲಿ ಕಾಡಲ್ಲಿ ಇದೆ ಅದು, ಅಲ್ಲಿ ಯಾರು ಜನ ಓಡಾಟ ಇಲ್ಲ. ಅಲ್ಲಿ ಲೋಕಲ್ಲವರು ಸ್ಟಾರ್ಟಿಂಗು ಯಾರೋ ದೂರು ಕೊಟ್ಟಿಲ್ಲ. ಯಾವಾಗ ಇದು ದೂರ ಸ್ಮೆಲ್ಲು ಆಚೆ ಬಂತೋ, ಕಿಲೋಮೀಟ್ರ್ ಗಟ್ಟಲೆ ಬಂತೋ, ಆಗ ಗಮನಕ್ಕೆ ಬಂದಿದೆ. ಚೆನ್ನಾಗಿದ್ದಾಗ ಮುದ್ದು, ಚೆನ್ನಾಗಿಲ್ಲ ಅಂದರೆ ಗುದ್ದು. ಹಿಂಗಾಗಿ ಗೊತ್ತಿದೆ ನಮ್ಮ ಪಂಚಾಯತಿ ಬದುಕು. ಅಧಿಕಾರಿಗಳು ಗೊತ್ತಿಲ್ಲದ್ರೆ ಇಷ್ಟೆಲ್ಲ ಮಾಡೋಕ್ಕೆ ಸಾಧ್ಯವಿಲ್ಲ. ದಯವಿಟ್ಟು ನಮ್ಮ ಅಧಿಕಾರಿಗಳು ಅದೇ ಕೆಲಸದಲ್ಲಿ ನಮಗೆ ನಮ್ಮ ನಾವು ಏನೇ ತೀರ್ಮಾನ ತಗೊಂಡ್ರು ನಮಗೆ ಬದ್ಧವಾಗಿದ್ದಾರೆ. ಪಾಪ ಅವ್ರ ಮೇಲೆ ದೂರ ಹೊರಿಸೋದು ಬೇಡ. ಏನೋ ಹಣದ ಕೈಗಳು, ಅವ್ರಿಗೆ ಏನು ಒತ್ತಡ ಇಲ್ಲ, ನಮಗಂತೂ ಸಪೋರ್ಟ್ ಇದೆ. ಈಗ ಬೆಳಗ್ಗೆ ನಮ್ಗೆ ಗೊತ್ತಾದ ತಕ್ಷಣ ಫೋನ್ ಮಾಡಿದ ತಕ್ಷಣ ಕಂಪ್ಲೇಂಟ್ ಮಾಡು. ಈಗ ಇವತ್ತು ನಮ್ಮ PDO ರಜಾ ಇದ್ದರು, ಪಾಪ ಏನು ಅವರು ವೈಯಕ್ತಿಕವಾದ ಕೆಲಸದಲ್ಲಿ ಕಾರ್ಯದರ್ಶಿಗಳಿಗೆ ಡೈರೆಕ್ಷನ್ ಕೊಟ್ಟು ಕಂಪ್ಲೇಂಟ್ ಮಾಡಿ ಏನು ಮಾಡಬೇಕು ಅದಕ್ಕೆ ಶಿಸ್ತು ಕ್ರಮವಾಗಿ ನ್ಯಾಯಬದ್ಧವಾಗಿ ಏನು ಕ್ರಮ ಕೈಗೊಳ್ಬೇಕು ಅದನ್ನು ಕ್ರಮ ಕೈಗೊಳ್ಳಬೇಕು.
ಅದು ಕೋರ್ಟ್ ಮುಂದೆ ಇದೆ, ನ್ಯಾಯಾಲಯದ ಮುಂದೆ ಇರೋದ್ರಿಂದ ನಾವು ಅದನ್ನ ಇಲ್ಲ ಕಸದ ಕಾಣದ ಕೈಗಳೇನಿಲ್ಲ. ಅಲ್ಲ ಕಸದ ಬಗ್ಗೆ ನಾವೇನು ಕಾಣದ ಕೈಗಳೇನು ಗೊತ್ತಿಲ್ಲ ನಮ್ಗೆ, ಅಲ್ಲಿ ಯಾರು ಮಾಡ್ತಾ ಇದಾರಂತ ಗೊತ್ತಿಲ್ಲ, ಖಂಡಿತವಾಗ್ಲೂ ಗೊತ್ತಿಲ್ಲ. ಈಗ ಅದು ಬಿ ಬಿ ಎಂ ಪಿ ವ್ಯಾಪ್ತಿಗೆ ಬರ್ದಿದ್ರ ನಾವು ಈಗ ಇವತ್ತು ಬೆಳಗ್ಗೆಯಿಂದ ಎಚ್ಚೆತ್ತಿದ್ದೀವಿ. ಅಲ್ಲ ಖಂಡಿತವಾಗ್ಲೂ ಅದು ಅದೇ ನಾನು ಹೇಳ್ತಾ ಇದ್ದೇನೆ, ನಾನು ಆಗ್ಲೇ ಹೇಳಿದೆ 15 ವರ್ಷದಿಂದ ನಾನು ಇಲ್ಲಿ 3ನೇ ಸಲ ಮೆಂಬರ್ ಆಗಿ ಅಧಿಕಾರದಲ್ಲಿದ್ದೀನಿ. ಆದರೂ ನಮ್ಗೆ ಗೊತ್ತಿಲ್ಲ ಯಾವಾಗ ನಮಗೆ ಸಾರ್ವಜನಿಕರಿಂದ ಅರ್ಜಿ ದೂರು ಬಂತು ವಾರ್ಡ್ ಸಭೆಗೆ, ಈ ದೂರನ್ನ ಅನ್ವಯಿಸಿ ಯಾರು ಮಾಲೀಕರು ಅಂತ ಕಂಡುಹಿಡಿದು ಅವ್ರಿಗೆ ನಾವು ನೋಟಿಸು ಕೊಟ್ಟಿದ್ದೀವಿ. ಅಲ್ಲ ನಾವು ತಿಂಗಳ ತಿಂಗಳ ಕೊಡಂಗಿದ್ರೆ ಈ ನೋಟಿಸ್ ಏನಕ್ಕೆ ಕೊಡಬೇಕಾಗಿತ್ತು? ನಾವು ನೋಟಿಸ್ ಕೊಡೋಂಥ ಪ್ರಮೇಯನೇ ಇರಲಿಲ್ಲ. ನಾವು ಇಲ್ಲ ಖಂಡಿತವಾಗ್ಲಿಲ್ಲ, ಪಬ್ಲಿಕ್ ಪ್ರೆಷರ್ ಆಗಿದ್ರೆ ನೋಡಿ ಈ ನೋಟಿಸ್ ತಗೊಂಡು ನಾವು ಪುಸ್ತಕದ ಬದನೆಕಾಯಿ ಅಂತ ಇಟ್ಕೊಳ್ತಾ ಇದ್ವಿ. ಆಮೇಲೆ ಹೊಂದಿಕೆ ಪಡೆದ ನಮ್ಮ ಖಂಡಿತವಾಗ್ಲೂ ಎಲ್ಲಾದರೂ ನಾವು ಹೊಂದಿಕೆ ಪಡೆದಿರೋದನ್ನ ಅಂತ ಪ್ರೂವ್ ಆದರೆ ನಾವು ಆ್ಯಕ್ಚುಲಿ ನಮ್ಮ ಈ ಬಾಡಿ ಬಂದ್ಮೇಲೆ ನಾವೆಲ್ಲಾದರೂ ಹೊಂದಿಕೆ ಪಡೆದಿದ್ದೀವಿ ಅಂತ ಪ್ರೂವ್ ಆದರೆ ನಾನು ಇವತ್ತು ರಾಜೀನಾಮೆ ಕೊಡೋಕೆ ರೆಡಿ ಇದ್ದೀನಿ. ಅದು ಎಲ್ಲ ನಮ್ಮ 28 ಜನ ಸದಸ್ಯರು ಯಾರಾದರೂ ತೊಗೊಂಡಿದ್ರೆ ಹೊಂದಿಕೆ, ನಾನೊಬ್ಬ ಅಂತ ಹೇಳ್ತಾ ಇಲ್ಲ, ನಮ್ಮ 28 ಜನದಲ್ಲಿ ಯಾರಾದರೂ ಒಬ್ಬರು ನಾನು ತೊಗೊಳ್ತಾ ಇದ್ದೀನಿ ಅಂತ ಮೀಡಿಯಾ ಮುಂದೆ ಒಪ್ಕೊಂಡ್ರೆ ನಾನು ಆವತ್ತೇ ಅವ್ರ ಸ್ಥಾನಕ್ಕಲ್ಲ ನನ್ನ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ. ಅದೇನು 10:15-17 ಯಾರು ಹೇಳಿದ್ರು? ನಾನು ಯಾವತ್ತಾದ್ರೂ ಹೇಳಿದ್ದೀನಿ 17:30 ಅಂತ, ನಾನು ಯಾವತ್ತಾದ್ರೂ ಹೇಳಿದ್ದೀನಿ 10:15-17 ಅಂತ. ನಮ್ಮ ಬೋರ್ಡಲ್ಲಿ ನೋಡಿ ನಾವು 28 ಜನ ಇದ್ದೀವಿ, ನಾವು 28 ಜನ ಗ್ರಾಮ ಪಂಚಾಯತ್ ಸದಸ್ಯರು. ಅಲ್ಲ ಯಾರು 17:30 ಗೊತ್ತೇ ಇಲ್ವಲ್ಲ, ನಾವು 28 ಜನ, ನಾನು ಹೇಳಿದ್ದೀನಿ 28 ಜನ ಅಂತ. ಎಲ್ಲೇ ಹೋಗ್ರಿ ನಾವು 28 ಜನ. ನೀವು ಪದೇ ಪದೇ ಈ ಪ್ರಶ್ನೆ ನನ್ನನ್ನು ಪ್ರಶ್ನೆ ಮಾಡ್ತಾ ಇದ್ದೀರಿ, ಮೊನ್ನೆ ಯಾವುದು ಕಂದಾಯ ವಸೂಲಿಗೆ ಬಂದಾಗೂ ಅದನ್ನ ಹೇಳ್ತೀರಿ. ನಾನು ಹೇಳ್ತಾನೆ ಇದ್ದೀನಿ ನಾವು 28 ಜನನೂ ಅಭಿವೃದ್ಧಿ ಕೆಲಸಕ್ಕೆ ಎಲ್ಲರದ್ದು ಸಪೋರ್ಟ್ ಇದೆಯಪ್ಪ ಅಂತ ಹೇಳ್ತೀರಾ? ಅರ್ಥ ಆಗಿಲ್ಲ ನಾನು ಹೇಳಿತಣ. ಬೋರ್ಡ್ ವಿಚಾರ ಕಾಣದ ಕೈಗಳು ಅಂತ ಹೇಳಿದ್ರೆ ನ್ಯಾಯಾಲಯದ ಮುಂದೆ ಇರೋದ್ರಿಂದ ನಾವು ಬಹಿರಂಗ ಪಡಿಸೋಕೆ ಕಷ್ಟ ಆಗ್ತದೆ. ಬೋರ್ಡ್ಗಳ ವಿಚಾರದಲ್ಲಿ ನ್ಯಾಯಾಲಯದ ಮುಂದೆ, ಉಚ್ಚ ನ್ಯಾಯಾಲಯದ ಮುಂದೆ ಇದೆ. ನಾವು ನ್ಯಾಯಾಲಯಕ್ಕೆ ಬೆಲೆ ಕೊಡಬೇಕು. ಅದು ನ್ಯಾಯಾಲಯದಲ್ಲಿ ತೀರ್ಮಾನ ಆದಮೇಲೆ ನಿಮ್ಮನ್ನೇ ಕರೆದು ನಿಮಗೆ ನಾವು ಎಳೆ ಎಳೆಯಾಗಿ ಇವತ್ತೇನು ಈ ಪೇಪರ್ ತರಿಸ್ದು ಆರ್ಡರ್ ಕಾಪಿ ಸಮೇತ ಕೊಡ್ತೀವಿ ಸರ್. ಖಂಡಿತವಾಗ್ಲೂ ಏನಿಲ್ಲ, ನಮ್ಮ ಗ್ರಾಮ ಪಂಚಾಯತಿ ಕಡೆಯಿಂದ, ನಮ್ಮ 28 ಸದಸ್ಯರ ಕಡೆಯಿಂದ ಮತ್ತು ನಮ್ಮ ಅಧಿಕಾರಿಗಳ ಕಡೆಯಿಂದ ಯಾವುದೇ ಒತ್ತಡ ಇಲ್ಲ. ಎಲ್ಲರೂ ತೆರವು ಮಾಡಬೇಕಂತಲೇ ಇರೋದು, ಎಲ್ಲರೂ ಸ್ವಚ್ಛ ಕೊಡ್ತಿ ಗ್ರಾಮ ಪಂಚಾಯತಿ ಮಾಡಬೇಕಂತಲೇ ಇರೋದು. ಖಂಡಿತವಾಗ್ಲೂ ಗೊಂದಲ ಇಲ್ಲ. ಅಭಿವೃದ್ಧಿ ಕೆಲಸದಲ್ಲಿ ಪದೇ ಪದೇ ಒತ್ತಿ ಒತ್ತಿ ಹೇಳ್ತೀನಿ, ಪದೇ ಪದೇ ನೀವು ನಾನು ಕೇಳ್ತಾ ಇದ್ದೀರಾ. 28 ಜನದಲ್ಲಿ ಅಭಿವೃದ್ಧಿ ಕೆಲಸದಲ್ಲಿ ಯಾವುದೇ ಗೊಂದಲ ಇಲ್ಲ, ಗೊಂದಲ ಇಲ್ಲ. ಅಭಿವೃದ್ಧಿ ಕೆಲಸದಲ್ಲಿ ಯಾವುದೂ ಗೊಂದಲ ಇಲ್ಲ.